ಹುರಿಯುವಿಕೆ ಮತ್ತು ಕಾಸುವಿಕೆ ಎಂದರೇನು? ಅವುಗಳಿಗಿರುವ ಪ್ರಮುಖವಾದ ವ್ಯತ್ಯಾಸಗಳೇನು? ಇವುಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು ಹೇಗೆ ಎಂಬುದರ ಕುರಿತು ಒಂದು ನೋಟ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಇಲ್ಲಿ ಈಗಾಗಲೇ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಕ್ರಿಯಾಶೀಲ ಸರಣಿ ಅಂದರೆ ಏನು ಎಂಬುದನ್ನು ನಾನು ವಿವರವಾಗಿ ಅದರಲ್ಲಿ ವಿವರಿಸಿದ್ದೇನೆ. ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯದ ಲೋಹಗಳು, ಮಧ್ಯದಲ್ಲಿರುವಂಥ ಲೋಹಗಳು ಯಾವುವು ಅಂತಂದರೆ ಕಬ್ಬಿಣ, ಸೀಸ, ಸತು, ತಾಮ್ರ. ಇವುಗಳು ಏನು ಅಂತಂದರೆ ಮಧ್ಯಮ ಶ್ರೇಣಿಯ ಕ್ರಿಯಾಪಟುತ್ವವನ್ನು ಹೊಂದಿದಂಥ ಲೋಹಗಳಾಗಿವೆ. ನಿಸರ್ಗದಲ್ಲಿ ಸಾಮಾನ್ಯವಾಗಿ ಈ ಲೋಹಗಳು ಏನಿದಾವಲ್ಲ, ಮಧ್ಯಮ ಶ್ರೇಣಿಯ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು, ಇವು ಸಲ್ಫೈಡ್ಗಳು ಮತ್ತು ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿ ಅವು ದೊರೆಯುತ್ತವೆ. ಹಾಗಾದರೆ ಈ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಈ ಲೋಹಗಳನ್ನು ಉದ್ಧರಿಸುವುದಕ್ಕಿಂತನೂ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಬಹಳಷ್ಟು ಸುಲಭದ ಕೆಲಸ ಅಂತ ಹೇಳ್ತೀವಿ. ಆದ್ದರಿಂದ ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನು ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಡ್ಯೂರಿಂಗ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ. ಅಂದರೆ ಲೋಹದ ಸಲ್ಫೈಡ್ಗಳಿರ್ಬೋದು ಅಥವಾ ಲೋಹದ ಕಾರ್ಬೋನೇಟ್ಗಳಿರ್ಬೋದು, ಇವುಗಳನ್ನು ನಾವು ಆಕ್ಸೈಡ್ಗಳಾಗಿ, ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು ಅಂತ. ಈಗ ಉದಾಹರಣೆಗೆ ನಾವು ನೋಡ್ತೇವೆ, ಸಲ್ಫೈಡ್ ಅದರ, ಒಂದು ವೇಳೆ ಲೋಹದ ಸಲ್ಫೈಡ್ ಅದರ ಇತ್ತು ಅಂದರೆ ಆ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದನ್ನು ಕಾಸಬೇಕು. ಈ ಒಂದು ವಿಧಾನವನ್ನು ನಾವು ಹುರಿಯುವಿಕೆ ಎಂದು ಕರೆಯುತ್ತೇವೆ. ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ನಾವು ಹುರಿಯುವಿಕೆ ಎಂದು ಕರೆಯುತ್ತೇವೆ. ಇಂಗ್ಲೀಷ್ನಲ್ಲಿ ರೋಸ್ಟಿಂಗ್ ಅಂತೇವೆ. ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದನ್ನು ಕಾಸಬೇಕು. ಅಂದರೆ ನಾವು ನೋಡಿದ್ವಿ, ಹುರಿಯುವಿಕೆಯಲ್ಲಿ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಕ್ಸೈಡನ್ನಾಗಿ ಪರಿವರ್ತಿಸಬೇಕು, ಅಧಿಕ ಪ್ರಮಾಣದ ಗಾಳಿಯಲ್ಲಿ ಅದನ್ನು ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಆದರೆ ಇಲ್ಲಿ ಕಾಸುವಿಕೆಯಲ್ಲಿ ನೋಡಿದ್ವಿ, ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಬೇಕು ಅಂದರೆ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಅನ್ನುವಂಥದ್ದು. ಇವು ಮುಖ್ಯವಾದಂಥ ಒಂದು ವ್ಯತ್ಯಾಸ. ಅಂದರೆ ಇಲ್ಲಿ ವೆರಿ ಸಿಂಪಲ್ ಆಗಿ ನೆನಪಿಟ್ಕೋಬೇಕು ಅಂದರೆ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಹುರಿಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ. ಆದರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಾಸುವಿಕೆ ವಿಧಾನವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಸತುವಿನ ಅದುರನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆಗಳಿಗೆ ಅಳವಡಿಸುವ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ, ಮೊಟ್ಟ ಮೊದಲಿಗೆ ಹುರಿಯುವಿಕೆಯನ್ನು ನೋಡೋಣ. ಹುರಿಯುವಿಕೆಯಲ್ಲಿ ಈಗಾಗಲೇ ನಾನು ಹೇಳಿದೆ, ಸಲ್ಫೈಡ್ ಅದರನ್ನು ಆಕ್ಸೈಡ್ ಅದರನ್ನಾಗಿ ನಾವು ಪರಿವರ್ತಿಸ್ತೇವೆ. ಸಿಆರ್ ಜಿಂಕ್ ಸಲ್ಫೈಡ್, ZnS ಜಿಂಕ್ ಸಲ್ಫೈಡ್. ಸೊ ಇದನ್ನೇನಾಗುತ್ತೆ ಅಂದರೆ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಜಿಂಕ್ ಸಲ್ಫೈಡ್ ಇದನ್ನು ಜಿಂಕ್ ಆಕ್ಸೈಡ್ ಆಗಿ ಪರಿವರ್ತಿಸಿದ್ದೇವೆ ಅನ್ನುವಂಥದ್ದು. ಸೊ ಇಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಯಾವ ವಿಧಾನವನ್ನು ಬಳಸಿದ್ವಿ, ಹುರಿಯುವಿಕೆ ವಿಧಾನವನ್ನು ನಾವಿಲ್ಲಿ ಬಳಸಿದ್ವಿ ಅನ್ನುವಂಥದ್ದು. ಸೊ ಅಂದರೆ ಇಷ್ಟೇ, ಈ ಒಂದು ಕ್ರಿಯೆಯಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ನಾವೇನು ಮಾಡಿದ್ವಿ, ಜಿಂಕ್ ಸಲ್ಫೈಡನ್ನು ಕಾಯಿಸಿದಾಗ ಅದೇನಾಗತ್ತೆ, ಜಿಂಕ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗತ್ತೆ. ಇದನ್ನು ನಾವು ಹುರಿಯುವಿಕೆ ಎಂದು ಹೇಳ್ತೇವೆ ಅನ್ನುವಂಥ. ಇನ್ನು ಜಿಂಕ್ ಕಾರ್ಬೋನೇಟ್ ZnCO3. ಸೊ ಸತ್ವಿನ ಕಾರ್ಬೋನೇಟ್ ಇಲ್ಲೇನಾಗತ್ತೆ ಅಂತಂದರೆ ಇಲ್ಲಿ ಈ ಒಂದು ಜಿಂಕ್ ಕಾರ್ಬೋನೇಟನ್ನು ಜಿಂಕ್ ಆಕ್ಸೈಡ್ ಆಗಿ ನಾವು ಬದಲಾವಣೆ ಮಾಡಿದ್ದೇವೆ, ಪರಿವರ್ತಿಸುತ್ತೇವೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಕಡಿಮೆ ಪ್ರಮಾಣದ ಗಾಳಿ ಹೆಚ್ಚಿನ ಉಷ್ಣಾಂಶದಲ್ಲಿ ಒದಗಿಸಿ ನಾವೇನು ಮಾಡ್ತೇವೆ ಅಂದರೆ ಜಿಂಕ್ ಕಾರ್ಬೋನೇಟನ್ನು ಜಿಂಕ್ ಆಕ್ಸೈಡ್ ಆಗಿ ನಾವು ಪರಿವರ್ತನೆ ಮಾಡ್ತೇವೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ
ಈ ಹುರಿಯುವಿಕೆ ಮತ್ತು ಕಾಸುವಿಕೆಗಿರುವಂತಹ ಕೆಲವು ಪ್ರಮುಖ ಒಂದು ವ್ಯತ್ಯಾಸಗಳನ್ನು ನಾವು ಸುಲಭವಾಗಿ ಈ ರೀತಿಯಾಗಿ ನೆನಪಿನಲ್ಲಿಟ್ಕೋಬಹುದು ಅನ್ನುವಂಥದ್ದು.